ನಮಸ್ಕಾರ ಈ ವಿಡಿಯೋನಲ್ಲಿ ಬ್ಯಾಂಕ್ ಅಕೌಂಟ್ಸ್ ಫೀಚರ್ನ ಹೇಗೆ ನಾವು ಯುಟಿಲೈಸ್ ಮಾಡ್ಕೊಳ್ತೀವಿ ಅಂತ ಚೆಕ್ ಮಾಡ್ಕೊಳ್ಳೋಣ ಮೋರ್ ಆಪ್ಷನಲ್ಲಿ ಬ್ಯಾಂಕ್ ಅಕೌಂಟ್ಸ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಮ್ಯಾನೇಜ್ ಅಕೌಂಟ್ಸ್ ಆಪ್ಷನ್ನ ಕ್ಲಿಕ್ ಮಾಡೋ ಮೂಲಕವಾಗಿ ನಾವು ಎಕ್ಸಿಸ್ಟಿಂಗ್ ಇರೋ ಬ್ಯಾಂಕ್ ಡೀಟೇಲ್ಸ್ನ ಬಂದುಬಿಟ್ಟು ಎಡಿಟ್ ಮಾಡ್ಕೊಳ್ಬೋದು ಸೊ ಅದಕ್ಕೆ ಬ್ಯಾಂಕ್ ಬಂದಿರೋ ಎಡಿಟ್ ಸಿಂಬಲ್ನ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ ನೇಮ್ ಅವ್ರ ಅಕೌಂಟ್ ನಂಬರ್ ಐ ಎ ಸಿಪೋರ್ಟ್ ಸೊ ಏನಾದ್ರು ಚೇಂಜಸ್ ಇತ್ತು ಅಂದರೆ ನಾವು ಅದನ್ನ ಇಲ್ಲಿ ಚೇಂಜಸ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಬೋದು ಓ ಈ ಒಂದು ಆಪ್ಷನ್ ಮೂಲಕ ಓಕೆ ಇನ್ ಕೇಸ್ ಸೊ ಸೇಮ್ ಮ್ಯಾನೇಜ್ ಅಕೌಂಟ್ಸ್ನ ಕ್ಲಿಕ್ ಮಾಡಿ ನಾವು ಇನ್ನೊಂದು ಅಡಿಷನಲ್ ಆಗಿ ಒಂದು ಅಕೌಂಟ್ನ ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ನ್ಯೂ ಅಕೌಂಟ್ ಆಪ್ಷನ್ನ ಕ್ಲಿಕ್ ಮಾಡೋ ಮೂಲಕ ಕೂಡ ನಾವು ನೀವು ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸೊ ಆ್ಯಡ್ ಮಾಡಿ ಅಪ್ಡೇಟ್ ಮಾಡ್ಬೋದು ಓಕೆ ಸೊ ಅದರ ಒಂದು ಕಂಪ್ಲೀಟ್ ಟ್ರಾನ್ಸಾಕ್ಷನ್ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೋದು ಓಕೆ ಸೊ ಮ್ಯಾನೇಜ್ ಅಕೌಂಟ್ಸ್ನಲ್ಲೇ ನಮಗೆ ಇನ್ನೊಂದು ಆಪ್ಷನ್ ಏನಂದರೆ ಸೊ ಆಲ್ರೆಡಿ ಯೂಸ್ ಮಾಡ್ತಿರುವಂಥ ಬ್ಯಾಂಕ್ ಅಕೌಂಟ್ಸ್ನ ಬಂದ್ಬಿಟ್ಟು ಆಕ್ಟಿವ್ ಅಥವಾ ಡಿಆಕ್ಟಿವ್ ಮಾಡ್ಕೊಳ್ಬೋದು ಸೊ ಈ ಒಂದು ಬಾರ್ ಆಪ್ಷನ್ ನ ಕ್ಲಿಕ್ ಮಾಡೋದ ಮೂಲಕ ಆಗಿ ಡಿಆಕ್ಟಿವೇಟ್ ಆಕ್ಟಿವೇಟ್ ಮಾರ್ಕ್ ಆಸ್ ಡಿಆಕ್ಟಿವ್ ಸೊ ಇದನ್ನ ಕ್ಲಿಕ್ ಮಾಡಿದ್ವಿ ಅಂದ್ರೆ ನಾವು ಈ ಒಂದು ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ಯಾವ್ದ್ರಲ್ಲೂ ಪರ್ಚೇಸ್ ಅಲ್ಲಿ ಬಿಲ್ ಪೇ ಮಾಡುವಾಗ ನಮಗೆ ಶೋ ಆಗೋದಿಲ್ಲ ಓಕೆ ಬ್ಯಾಂಕ್ ನೇಮ್ ಸೊ ಇಲ್ಲಿ ಇ ಪಿನ್ ಜನ್ರೇಟ್ ಆಗುತ್ತೆ ಅದು ನಮಗೆ ಇ ವೈಟ್ ಆರ್ ಎಕ್ಸ್ ಮೊಬೈಲ್ ಆಪ್ ಅಲ್ಲಿ ಅಕೌಂಟ್ ಜನರೇಟ್ ಇ ಪಿನ್ ಈ ಆಪ್ಷನ್ ಅಲ್ಲಿ ಹೋದ್ರೆ ಪಿನ್ ಸಿಗುತ್ತೆ ಇನ್ಸ್ಟೆಂಟ್ ಆಗಿ ಆ ಪಿನ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಈ ಒಂದು ಬ್ಯಾಂಕ್ ಡಿಆಕ್ಟಿವೇಟ್ ಆಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೇಮೆಂಟ್ ಮಾಡುವಾಗ ನಾವು ಎಲ್ಲೂ ನೋಡಕ್ ಬರೋದಿಲ್ಲ ಬಟ್ ಅದರಲ್ಲಿ ಮಾಡಿರುವಂತ ಟ್ರಾನ್ಸಾಕ್ಷನ್ ನಮಗೆ ಶೋ ಆಗುತ್ತೆ ಎಗೇನ್ ಆಕ್ಟಿವೇಟ್ ಮಾಡ್ಕೊಳ್ಬೇಕಂದ್ರೆ ಮಾರ್ಕೈಸ್ ಆಕ್ಟಿವ್ ಆಪ್ಷನ್ ನ ಕ್ಲಿಕ್ ಮಾಡಿ ಆಸ್ ಇಟ್ ಇಸ್ ಎ ಪಿ ಎನ್ ಜನರೇಟ್ ಆಗಿರುತ್ತೆ ಅದನ್ನ ನಾವು ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ್ವಿ ಅಂದ್ರೆ ಸೊ ಆ ಒಂದು ಬ್ಯಾಂಕ್ ಬಂದ್ಬಿಟ್ಟು ಆಕ್ಟಿವ್ ಆಗುತ್ತೆ ಸೊ ಎಸ್ ಈಗ ಎಗೇನ್ ಅದು ನಮಗೆ ಆಕ್ಟಿವೇಟ್ ಆಗಿದೆ ಓಕೆ ಸೊ ಈ ಒಂದು ಆಪ್ಷನಲ್ಲಿ ನಾವು ಮ್ಯಾನೇಜ್ ಅಕೌಂಟ್ಸ್ನಲ್ಲಿ ಆಕ್ಟಿವ್ ಡಿ ಆಕ್ಟಿವ್ ಅಂಡ್ ನ್ಯೂ ಬ್ಯಾಂಕ್ ಅಕೌಂಟ್ನ ಬಂದ್ಬಿಟ್ಟು ಆ್ಯಡ್ ಮಾಡ್ಬೋದು ಲೆಫ್ಟ್ ಸೈಡ್ನಲ್ಲಿ ನಾವು ಬ್ಯಾಂಕ್ ಅಕೌಂಟ್ ನೇಮ್ ಮೇಲೆ ಕ್ಲಿಕ್ ಮಾಡಿದರೆ ಅದರ ಒಂದು ಟ್ರಾನ್ಸಾಕ್ಷನ್ ಪಾಸ್ಬುಕ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ನಮಗೆ ಇಲ್ಲಿ ಶೋ ಆಗುತ್ತೆ ಓಕೆ ಸೊ ನಾವು ಆ್ಯಡ್ ಎಂಟ್ರಿ ಆಪ್ಷನ್ನ ಕ್ಲಿಕ್ ಮಾಡೋ ಮೂಲಕ ರೈಟ್ ಸೈಡ್ನಲ್ಲಿ ಇಲ್ಲಿ ಸೊ ಮ್ಯಾನುಲಾಗಿ ಒಂದು ಎಂಟ್ರಿ ಬೇಕಿದ್ರೆ ನಾವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೋದು ಸೊ ಇನ್ ಕೇಸ್ ಯಾವ್ದರ ಪಾಸ್ಬುಕ್ ಟ್ರಾನ್ಸಾಕ್ಷನ್ ಇತ್ತು ಅಂದರೆ ಅದನ್ನ ನಾವು ಇಲ್ಲಿ ಅಪ್ಡೇಟ್ ಮಾಡ್ಬೋದು ಓಕೆ ಇನ್ ಕೇಸ್ ನಾವು ಪೇಮೆಂಟ್ ಇನಿಷಿಯೇಟ್ ಮಾಡ್ತೀವಿ ಫ್ರಮ್ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಅಂತ ಅಂದರೆ ಸೊ ಡಿಸ್ಟ್ರಿಬ್ಯೂಟರ್ಗೆ ಯಾವ್ದಾರ ನಾವು ಒಂದು ಪೇಮೆಂಟ್ ಇನಿಷಿಯೇಟೇಡ್ ಮಾಡಿದರೆ ಅದು ಇಲ್ಲಿ ನಮಗೆ ಶೋ ಆಗುತ್ತೆ ಅದನ್ನ ಹೇಗೆ ಮಾಡ್ತೀವಿ ಅನ್ನೋದನ್ನ ಚೆಕ್ ಮಾಡೋಣ ಮೋರ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾವು ಯಾವ ಡಿಸ್ಟ್ರಿಬ್ಯೂಟರ್ಗೆ ಪೇ ಮಾಡ್ತೀವಿ ಆ ಒಂದು ಡಿಸ್ಟ್ರಿಬ್ಯೂಟರ್ ನೇಮ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆ ಸೊ ಆ ಡಿಸ್ಟ್ರಿಬ್ಯೂಟರ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಮೋರ್ ಆಪ್ಷನ್ನಲ್ಲಿ ಪೇಮೆಂಟ್ ಬಾರ್ ರಿಸಿಪ್ಟ್ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡೋ ಮೂಲಕವಾಗಿ ನಾವು ಯಾವ ಬಿಲ್ನ ನಾವು ಪೇ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಇನ್ ಕೇಸ್ ಈ ಒಂದು ಬಿಲ್ನ ನಾನು ಚೆಕ್ ಮುಖಾಂತರವಾಗಿ ಪೇ ಮಾಡ್ತಾ ಇದ್ದೀನಿ ಅಂದರೆ ಪೇಮೆಂಟ್ ನೋಡ್ ಚೆಕ್ ಅಂತ ಅಪ್ಡೇಟ್ ಮಾಡ್ಕೊಳ್ವಾಗ ಇಲ್ಲಿ ಬ್ಯಾಂಕ್ ನೇಮ್ ಡೀಟೇಲ್ಸ್ ಶೋ ಆಗುತ್ತೆ ನಮಗೆ ಆಕ್ಟಿವಲ್ಲಿ ಇರೋದು ಓಕೆ ನೆಕ್ಸ್ಟ್ ಚೆಕ್ ರೆಫರೆನ್ಸ್ ನಂಬರ್ನ ನಾವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೋದು ಸೊ ಡೇಟ್ ಚೆಕ್ ಡೇಟ್ನ ಎಂಟ್ರಿ ಮಾಡ್ಬೋದು ಸೊ ಇದಾದ ಮೇಲೆ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕು ಓಕೆ ಸೊ ಡೆ ಕ್ರೆಡಿಟ್ ವೋಚಾರ್ಡ್ ನಮಗೆ ಬೇಡ ಅಂದ್ರೆ ಅಂತ ಕ್ಲಿಕ್ ಮಾಡ್ಕೊಳ್ಬೋದು ಸೊ ಅದರಲ್ಲಿ ಯಾವುದೂ ನಾವು ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ ನೆಕ್ಸ್ಟ್ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಮಗೆ ಈ ಒಂದು ಟ್ರಾನ್ಸಾಕ್ಷನ್ ಅಪ್ಡೇಟ್ ಆಗುತ್ತೆ ಓಕೆ ಸೊ ಇದು ನಮಗೆ ಬ್ಯಾಂಕ್ ಅಕೌಂಟ್ಸ್ ನಲ್ಲಿ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡೋಣ ಸೊ ಬ್ಯಾಂಕ್ ಅಕೌಂಟ್ಸ್ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ಪೇಮೆಂಟ್ ಇನಿಷಿಯೇಟೆಡ್ ಅಲ್ಲಿ ಇಲ್ಲಿ ನಾವು ಚೆಕ್ ಮಾಡಿದ್ರೆ ಟೂ ನೈಂಟಿ ರುಪೀಸ್ ಓಕೆ ಸೊ ರೈಟ್ ಸೈಡಲ್ಲಿ ನಾವು ಇಲ್ಲಿ ಚೆಕ್ ಮಾಡಿದ್ವಿ ಅಂದರೆ ರಿಮಾರ್ಕ್ ಆಪ್ಷನ್ ಇದೆ ಸೊ ರಿಮಾರ್ಕ್ಸ್ ಬೇಕಿದಲ್ಲಿ ಆ್ಯಡ್ ಮಾಡಿರ್ತಾರೆ ಅಂದರೆ ಡಿಫಾಲ್ಟಾಗಿ ಆ್ಯಡ್ ಆಗಿರುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಬೋದು ಓಕೆ ಆ್ಯಂಡ್ ಎಡಿಟ್ ಮಾಡಬೇಕು ಸೊ ಈ ಒಂದು ಬಿ ಪೇಮೆಂಟ್ನ ಏನಾರು ಎಡಿಟ್ ಮಾಡಬೇಕು ಅಂದರೆ ನಾವು ಎಡಿಟ್ ಆಪ್ಷನ್ನಾಗಿ ಕ್ಲಿಕ್ ಮಾಡಿ ಏನಾದ್ರು ಡೀಟೇಲ್ಸ್ ಚೇಂಜಸ್ ಮಾಡಬೇಕು ಅಂದರೆ ನಾವು ಇಲ್ಲಿ ಅಪ್ಡೇಟ್ ಮಾಡಿಕೊಂಡು ಚೇಂಜಸ್ ಮಾಡ್ಕೊಳ್ಬೋದು ಮಾಡಿ ಅಪ್ಡೇಟ್ ಪೇಮೆಂಟ್ ಕೊಟ್ಟರೆ ಆ ಒಂದು ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ನಮಗಿಲ್ಲಿ ಸೊ ಈಗ ಯಾವುದೇ ರೀತಿ ಚೇಂಜಸ್ ನಾವು ಮಾಡಿಲ್ಲ ಓಕೆ ನೆಕ್ಸ್ಟ್ ಡಿಲೀಟ್ ಆಪ್ಷನ್ನ ನಾವು ಕ್ಲಿಕ್ ಮಾಡಿದ್ವಿ ಅಂದರೆ ಈ ಒಂದು ಟ್ರಾನ್ಸಾಕ್ಷನ್ ನಮಗೆ ಡಿಲೀಟ್ ಆಗುತ್ತೆ ಬಟ್ ಮ್ಯಾನ್ಯೂಲ್ ಆಗಿ ಮಾಡಿರೋ ಬಿಲ್ ನಮಗೆ ಇಲ್ಲಿ ಎಡಿಟಬಲ್ ಇರೋದಿಲ್ಲ ಓಕೆ ಡೈರೆಕ್ಟಾಗಿ ಡಿಲೀಟ್ ಮಾಡ್ಬೋದು ನೆಕ್ಸ್ಟ್ ಮಾರ್ಕ್ ಕ್ಲಿಯರ್ಡ್ ಅಂತ ನಾವು ಇಲ್ಲಿ ಒನ್ಸ್ ಕ್ಲಿಕ್ ಮಾಡಿದ್ವಿ ಅಂದರೆ ಸೊ ಈ ಒಂದು ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ ಮತ್ತು ನಮಗೆ ಪಾಸ್ಬುಕ್ಕಿಗೆ ಎಂಟ್ರಿ ಆಗುತ್ತೆ ಓಕೆ ಸೊ ಮಾರ್ಕ್ ಕ್ಲಿಯರ್ಡ್ ನಾವು ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಾವು ಚೆಕ್ ಮಾಡಬೇಕಾಗಿರುತ್ತೆ ಇಲ್ಲಿ ನಮಗೆ ಹೈಲೈಟ್ ಮಾಡಿದರೆ ರೆಕ್ಕಾಗಿ ಒನ್ಸ್ ಯು ಮಾರ್ಕ್ ದಿಸ್ ಚೆಕ್ ಆಸ್ ಕ್ಲಿಯರ್ಡ್ ಸೊ ಕೆನಾಟ್ ಚೇಂಜ್ ಎನಿ ಡೀಟೇಲ್ಸ್ ಆಫ್ ದ ಚೆಕ್ ಸೊ ಸಬ್ಮಿಟ್ ಪೇಮೆಂಟ್ನ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ವೆರಿಫಿಕೇಷನ್ ಆಗುತ್ತೆ ಆ ಒಂದು ಡೇಟಾನ ಎಂಟ್ರಿ ಮಾಡಿ ನಾವು ವೆರಿಫೈ ಮಾಡಬೇಕು ಓಕೆ ಇದು ಒಂದು ಸಕ್ಸಸ್ಫುಲ್ಲಾಗಿ ನಮಗೆ ಆದಮೇಲೆ ಇಲ್ಲಿಂದ ರಿಮೂವ್ ಆಗಿರುತ್ತೆ ಪೇಮೆಂಟ್ ಇನಿಷಿಯೇಟಿಂದ ನೆಕ್ಸ್ಟು ಪಾಸ್ಬುಕ್ನಲ್ಲಿ ಈ ಒಂದು ಡೀಟೇಲ್ಸ್ ರಿಫ್ಲೆಕ್ಟ್ ಆಗುತ್ತೆ ಸೊ ವಿಚ್ ಮೀನ್ಸ್ ಈ ಒಂದು ಪೇಮೆಂಟ್ ನಮ್ಮ ಅಕೌಂಟಿಂದ ಡಿಡೆಕ್ಟ್ ಆಗಿದೆ ಅಂತ ನಾವು ಪಾಸ್ಬುಕ್ಕಿಗೆ ಅಪ್ ಅಪ್ಡೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅದರ್ ತಿಂಗು ನಾವಿಲ್ಲಿ ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಆಪ್ಷನ್ ಇದೆ ಆ್ಯಂಡ್ ಡೇಟ್ ಫಿಲ್ಟರ್ ಬೇಕಿದ್ರೆ ಡೇಟ್ ಫಿಲ್ಟರ್ ಮಾಡ್ಕೊಳ್ಬೋದು ಸೊ ಈ ಒಂದು ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಬಂದುಬಿಟ್ಟು ನಮಗೆ ಲೈವ್ ಆಗಿ ಏನಾಗುತ್ತೆ ಇಲ್ಲಿ ಡೇಟ್ ಫಿಲ್ಟರ್ ಆಪ್ಷನ್ ಇದೆ ನಮಗೆ ನಾವು ಈ ಒಂದು ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಡೌನ್ಲೋಡ್ ಸಿ ಎಸ್ ಬಿ ಅವ್ರ ಎಕ್ಸೆಲ್ ಮಾಡೋ ಎಕ್ಸೆಲ್ ಅಲ್ಲಿ ಮಾಡ್ಕೊಳ್ಬೋದು ಈ ಒಂದು ಲೈವ್ ಟ್ರಾನ್ಸಾಕ್ಷನ್ ಇರೋದಿಲ್ಲ ಬ್ಯಾಂಕಲ್ಲಿ ಆಗುವಂಥದ್ದು ಇದು ಸಾಫ್ಟ್ವೇರ್ ಅಲ್ಲಿ ನಾವು ಮ್ಯಾನುಲ್ ಆಗಿ ಎಂಟ್ರಿ ಮಾಡುವಂಥ ಟ್ರಾನ್ಸಾಕ್ಷನ್ ಓಕೆ ಸೊ ಈ ರೀತಿಯಾಗಿ ನಾವು ಬ್ಯಾಂಕ್ ಅಕೌಂಟ್ಸ್ ಫೀಚರ್ನ ಅಡ್ವಾನ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು